ಸರ್, ವಿಶೇಷವಾಗಿ ಹೊರಟಿಯವರು ಉದ್ದೇಶಿಸಿದ್ದಾರೆ ಅಂದ್ರೆ ತಮ್ಗೆ ಗೊತ್ತದ, ಅದನ್ನ ಚುನಾವಣೆ ಆಗಿರೋದ್ರಿಂದ ಅದನ್ನ ಹೇಳಬಾರದು ಅಂತ. ನಿಮ್ಮ ಎಲ್ರಿಗೂ ಬಹಿರಂಗ ರಹಸ್ಯ ಸರ್ ಅದು. ಆದ್ರೆ ಹೊರಟ್ಟಿಯವರು ಸಭಾಪತಿ ಸ್ಥಾನದಿಂದ ಅನ್ಸೆರೆಮೋನಿಯಸ್ಲಿ ಕೆಳಗಿಳಿಸಿರುವಂತ ಸಂದರ್ಭದೊಳಗೆ ಅವರ ಮನಸ್ಸಿನೊಳಗಿರುವ ದುಃಖ ನಾವು ಸಮೀಪದಿಂದ ನೋಡಿವಲ್ಲಿ ವಿಧಾನ ಪರಿಷತ್ನೊಳಗೆ ಅದನ್ನು ಬದಿಗಿಟ್ಟು ಅವ್ರು ಓಡಾಡಕತ್ತಾರೆ. ಆದ್ರೆ ಹೊರಟ್ಟಿಯವರು ನುಂಗಿದ್ರು, ಅದು ಹೊರಟ್ಟಿ ಅಭಿಮಾನಿಗಳು ಅದನ್ನು ನುಂಗ್ಲಕ್ಕೆ ಸಾಧ್ಯನೇ ಇಲ್ಲ. ಹೊರಟ್ಟಿ ಅಭಿಮಾನಿಗಳು ಅವ್ರು ನುಂಗ್ಲಕ್ಕೆ ಸಾಧ್ಯನೇ ಇಲ್ಲ. ಈ ಜಿಲ್ಲೆಯೊಳಗೆ ಹೊರಟ್ಟಿ ಅಭಿಮಾನಿಗಳು ನನಗೆ ಫೋನ್ ಹಚ್ಚಿ ಬಾಮ್ ಅಂತ ಹೇಳಿದ್ರು. ನೋಡ್ರಿ, ಹೊರಟ್ಟಿ ಸರ್ಗೆ ಇಷ್ಟು ಅಪಮಾನ ಮಾಡಿ ಅವ್ರು ಒತ್ತಾಯದಿಂದ ತಗೊಂಬಂದಿಲ್ಲಿ ಓಡಿಸಾಡ್ಸಾತಾರಲ್ಲ, ಬೆಚ್ಚಬೇಕು ಇವ್ರಿಗೆ. ಇಡೀ ಉತ್ತರ ಕರ್ನಾಟಕ ವಿರೋಧಿ ಭಾವನೆ ಅದು ಇವ್ರಿಗೆ. ಹೊರಟ್ಟಿಯವ್ರಿಗೆ ಏನೂ ಕೊಡಲಾರ್ದೇನೆ ಹಿಂಗೆ ದುಡಿಸೋಳಕತ್ರ ಅಂತ ಅವ್ರು ಅಭಿಮಾನಿಗಳು ಹೇಳಕತ್ತಾರ. ಬಾಮ್ ಸರ್, ಇದು ಅಭಿಮಾನ ವ್ಯಕ್ತಪಡಿಸೋ ದೃಷ್ಟಿಯಿಂದ ಖಂಡಿತವಾಗಿ ಅವ್ರಿಗಾಗಿರೋ ಅನ್ಯಾಯ ವ್ಯಕ್ತಪಡಿಸೋ ದೃಷ್ಟಿಯಿಂದ ಹೇಳ್ತಾರೆ. ಖಂಡಿತವಾಗಿಯೂ ಸರ್, ಜೆ ಡಿ ಎಸ್ ನ ಈ ಏನು ಉತ್ತರ ಕರ್ನಾಟಕ ವಿರೋಧಿ ಸ್ಪೆಸಿಫಿಕ್ ಆಗಿ ಹೊರಟ್ಟಿಯವ್ರನ್ನ ಯಾವ ಕಾರಣಕ್ಕೆ ಮಂತ್ರಿ ಮಾಡಲಿಲ್ಲ ಅನ್ನುವಂಥ ವಿಷಯ ಇಡೀ ವಿಜಾಪುರ ಜಿಲ್ಲೆ ಒಳಗೆ ಗೋಲಗುಮ್ಮಟ್ನಾಗ ಹೆಂಗ್ ಒಂದ್ಸಲ ಹೇಳಿದ್ರೆ ಪ್ರತಿಧ್ವನಿಸ್ತದ ಹಂಗ್ ಪ್ರತಿಧ್ವನಿಸ್ತಾ ಇದೆ. ಯಾವ್ದು ಸರ್ ಹೇಳಿ ಹೇಳಿ, ಸ್ವತಃ ಮನಗುಳಿಯವ್ರ ಮೇಲೆ ಪ್ರೀತಿಯಿಂದ ಮಾಡೋದ್ರು ಅನ್ನೋಂಥದ್ದು ಜೆ ಡಿ ಎಸ್ ಹೇಳಬೇಕಾಗ್ತದೆ. ಮನಗುಳಿಯವ್ರ ಮೇಲೆ ಪ್ರೀತಿ ಮಾಡಿದ್ರು, ಯಾರೋ ತಪಸ್ಸು ವ್ಯಕ್ತ ಮಾಡಿದ್ರು. ಆದ್ರೆ ಜೆ ಡಿ ಎಸ್ ಒಳ ಚರ್ಚೆಗಳನ್ನ ಒಂದ್ ಸ್ವಲ್ಪ ನೀವು ಗಮನಿಸಿ, ಯಾರಿಗೋ ತಪ್ಸಾಕ್ ಮಾಡಿದ್ರು ಮನಗುಳಿಯವ್ರು ಮಾಡ್ಬೇಕಂತ ಮಾಡ್ಯಾರು. ಅಲ್ಲ, ಈಗ ನಿಮ್ಮೆಲ್ಲರೂ ಗೊತ್ತಿರೋ ಸಂಗತಿ ಅದು, ಜೆ ಡಿ ಎಸ್ ಉತ್ತರ ಕರ್ನಾಟಕದೊಳಗ. ಸರ್ ಸರ್, ಈಗ ನಾ ಹೇಳ್ಬಿಟ್ಟಿನಿ, ಈಗ ಯಾರಿಗೋ ತಪ್ಪಿಸಲು ಹೋಗಿ ಯಾರಿಗೋ ಮಿನಿಸ್ಟರ್ ಮಾಡಿದ್ರೆ ಅಂತ ಜೆ ಡಿ ಎಸ್ ನೊಳಗೆ ಮಾತಾಡ್ತಾರೆ. ಸರ್ ನನಗೇನು ಹೆದರಿಕೆಯಿಲ್ಲ ಸರ್, ಜನರಲ್ ಚರ್ಚೆ ಇಲ್ಲ ಸರ್. ನೀವು ಒಂದ್ಸಲ ಇದನ್ನ ವರದಿ ಮಾಡ್ರಿ, ಅವಾಗ ರಿಯಾಕ್ಷನ್ಸ್ ನಿಮಗೂ ಬರಕ್ ಶುರು ಆಗ್ತಾವ. ಸರ್ ಅದಕ್ಕೆ ರಿಯಾಕ್ಷನ್ಸ್ ನಿಮಗೂ ಬರಕ್ ಶುರು ಆಗ್ತಾವ. ಬಾಳ ಕರೆಕ್ಟ್ ಹೋದ್ರಿ ಸರ್, ಇದು ಬಾಳ ಅನ್ಯಾಯ ಮಾಡಿದ್ರು ಹೊರಟ್ಟಿ ಅಂತ ಹಿರಿಯ ನಾಯಕರಿಗೆ ಅನ್ನೋದು ನಿಮ್ಗೆ ಅರ್ಥ ಆಗ್ಲಕ್ ಶುರು ಆಗ್ತದೆ. ಮುಂದಿನ ಹಂತದಲ್ಲಿ ಸರ್ ಮತ್ತೆ ಇವ್ರದ್ದು ಇನ್ನೊಂದಿಷ್ಟು ಕ್ಲಿಯರ್ ಮಾಡ್ತೇವೆ. ಸರ್, ಹೊರಟ್ಟಿಯವರ ಅಭಿಮಾನಿಗಳ ಮನದಿಂಗಿತ್ತ ಜೆ ಡಿ ಎಸ್ ನ ಕಟ್ಟಕಡೆಯ ಕಾರ್ಯಕರ್ತರವರು ಪರ್ಕ್ಯುಲೇಟ್ ಆಗಿ ಹೋಗ್ತಾ ಇದೆ. ಸರ್, ಕಟ್ಟಕಡೆಯ ಕಾರ್ಯಕರ್ತ ಅಂತ ಹೇಳಿದ್ದೀನಿ, ಅಲ್ಲಿವರೆಗೂ ಒಪ್ಕೊಳ್ಳೇಬೇಕು. ಇಬ್ರು ಶಾಸಕರ ಅದರಲ್ಲಿ ಇದ್ರದ್ದು ಅಷ್ಟರ ಮಟ್ಟಿಗೆ ಇದೇ ಇದೆ. ಏನಿಲ್ಲ, ನಾವು ಆತ್ಮವಿಶ್ವಾಸ ಅಂತ ಹೇಳ್ತಿದೀವಿ, ಅವ್ರು ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವ್ರದ್ದೇನು ಸಾಧನೆ ಅಂತ ಹೇಳಿ ಅನ್ನೋಂಥದ್ದು ನಾವು ಈಗ ಅಗ್ರೆಸಿವ್ ಮೂಡಲ್ಲಿದ್ದೀವಿ. ಅವ್ರನ್ನ ಕೇಳ್ತಾ ಇದೀವಿ, ಈಗ ನೀವೇನ್ ಮಾಡಿದ್ರೆ ನಿಮ್ಗೆ ಓಟ್ ಹಾಕ್ಬೇಕ್ರಪ್ಪ? ಇವತ್ತು ಜಿಗಿನ್ಗೆ ಅವ್ರು ಬೈತ್ರಿ ಅಂತ ಓಟ್ ಹಾಕ್ಬೇಕ? ಜಿಗಿನ್ಗೆ ಅವ್ರ ವೈಫಲ್ಯಗಳನ್ನ ಹೇಳ್ಕೊಂಡು ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು? ನೀವೇನು ಮಾಡಿಲ್ಲ, ನೀವು ಇಂಟರ್ನಲ್ ಮಾಡ್ತಿದ್ದೀರಿ. ಆರೋಪದೇ ಮಾಡೋದ್ರ ಮೂಲಕ ಪಾಸಿಟಿವ್ ಕ್ಯಾಂಪೇನಿಂಗ್ ಮಾಡ್ತಾನೆ ಇಲ್ಲ ಅಂತ ಹೇಳ್ತಿದ್ದೀನಿ ನಾನು. ಜೆ ಡಿ ಎಸ್ ಪಾಸಿಟಿವ್ ಕ್ಯಾಂಪೇನ್ ಮಾಡ್ತಾ ಇಲ್ಲ, ಈ ಸಾಧನೆ ಮಾಡ್ತೀವಿ ಅದನ್ನ ಕೊಡ್ಕೊಡ್ರಿ ಅಂತ ಹೇಳ್ತಾ ಇಲ್ಲ. ನೀರಾವರಿ ಯೋಜನೆ ನಾನು ಫೋಟೋ ಇಟ್ಕೊಳ್ರಿ, ಇನ್ನೊಂದ್ ಕಡೆ ಅಕೋಡೆಂಟ್ ಫೋಟೋ ಇಟ್ಕೊಳ್ರಿ, ಎರಡ ವ್ಯತ್ಯಾಸ ಅನ್ಸಿದ್ರು ನನ್ ವಾಪಸ್. ಸರ್, ನಾನು ಜಾಸ್ತಿ ಸಾಕ್ಷಿ ಕೊಡಕ್ ಹೋಗುದಿಲ್ಲ. ನಾ ಕೊಟ್ಟಿರೋ ಸಾಕ್ಷಿ ಏನಂದ್ರ, ಸಮ್ಮಿಶ್ರ ಹಂಗ ಅಕಸ್ಮಾತ್ ಬಹಳ ಸಾಧನೆ ಮಾಡಿದ್ರ ಪಾಪ ಎಂ ಪಿ ಪಾಟೀಲ್ರಿಗೆ ನೀರಾವರಿ ಸಚಿವರಾಗಿ ಮುಂದುವರಿಸಬೇಕಾಗಿತ್ತು. ಕಾಂಗ್ರೆಸ್ ಮಾಡಬೇಕಾಗಿತ್ತು. ಸರ್, ಅವರ ಹೇಳಿಕೆಯ ಪ್ರಕಾರವೇ ಅವರು ಕೆಲಸ ಮಾಡಿದ್ದರೆ ಕಾಂಗ್ರೆಸ್ ಮುಂದುವರಿಸ್ತಿತ್ತು. ಯಾಕೆ ಅವ್ರನ್ನ ಮತ್ತೆ ಜಲ ನೀರಾವರಿ ಸಚಿವರು ಮಾಡಲಿಲ್ಲ? ಸರ್, ಆದ್ರೆ ಒಂದ್ ಕೆಲಸ ಅವ್ರು ಚೆನ್ನಾಗಿ ಮಾಡಿದೀನಿ ಅಂತ ಅವ್ರು ಆತ್ಮವಿಶ್ವಾಸ ಪಟ್ಕೊಂಡು ಕಾಂಗ್ರೆಸ್ನವರೇ ಅದಕ್ಕೆ ಹೆಮ್ಮೆ ಪಡ್ಕೊಳ್ಳೋ ಸ್ಥಿತಿ ಇದ್ರೆ ಅದನ್ನ ಕಂಪ್ಲೀಟ್ ಮಾಡ್ರಿ ಅಂತ ಮುಂದುವರ್ಸಕ್ ಬಿಡಬಾರ್ದಾಗಿತ್ತಲ್ಲ. ಅದರಿಂದ ಅವ್ರನ್ನ ಡೈವರ್ಟ್ ಮಾಡೋದ್ರ ಹಿನ್ನೆಲೆ ಏನು? ಅದು ಬಹಳ ಮುಖ್ಯ ಆಗ್ತದಲ್ಲ. ಇವಾಗ ಅಕಸ್ಮಾತ್ ಅವ್ರಿಗೆ ಅದೇ ಖಾತೆ ಸಿಕ್ಬಿಟ್ಟಿದ್ರ ಬಹಳ ಚೆನ್ನಾಗಿ ಮಾಡಬಹುದಾಗಿತ್ತು. ಅವ್ರು ಅನ್ಕೊಂಡಾಗ ನೀರು ಹರಿದು ಬಿಡಬಹುದಾಗಿತ್ತು, ಗೊತ್ತಿಲ್ಲ ನನಗೆ. ಆದ್ರೆ ಇವತ್ತು ಮಾತ್ರ ಬಾರಾಕ್ ಒಬಾಮಾ ಸ್ಥಿತಿ ನೀರಾವರಿ ಇದಕ್ಕ ಇಲ್ಲ ಸರ್. ನಾನ್ ಕೇಳ್ತಿರೋದು ಮಾರ್ಮಿಕವಾಗಿ ಏನಂದ್ರೆ, ಅಕಸ್ಮಾತ್ ಚೆನ್ನಾಗೆ ಕೆಲಸ ಮಾಡಿದ್ರೆ ಅಂದ್ರೆ ಅವ್ರಿಗೆ ಯಾಕೆ ಮತ್ತೆ ಮಾತ್ರ ಹೇಳಿಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದೀನಿ ನಾನು. ಅವ್ರು ಅದಕ್ಕೆ ಉತ್ತರ ಹೇಳಬೇಕು. ನನ್ನ ಪ್ರಶ್ನೆ ಉದ್ದೇಶ ಅವ್ರು ಮಂತ್ರಿ ಮಾಡ್ಬೇಕು ಮಾಡ್ಬಾರ್ದಲ್ಲ, ಚೆನ್ನಾಗಿ ಕೆಲಸ ಮಾಡಿರೋರಿಗೆ ಮಂತ್ರಿ ಸ್ಥಾನದಿಂದ ಯಾಕೆ ತೆಗೆದ್ರಿ? ಮಂತ್ರಿ ಕೊಡಲಾರ್ದೆ ಯಾಕೆ ಓಡಾಡಿಸಿದ್ರಿ? ಮತ್ತೆ ಅದೇ ಖಾತೆ ಕೊಟ್ಟು ಇನ್ನೂ ಚೆನ್ನಾಗಿ ಕೆಲಸ ಮಾಡಿಸ್ಬೋದಾಗಿತ್ತಲ್ಲ ಕಾಂಗ್ರೆಸ್ನವರು. ಸಿಂಪಲ್ ಅದಲ್ರಿ.
ಯಾಕೆ ಆರಂಭದಲ್ಲಿ ಮಂತ್ರಿ ಖಾತೆ ಕೊಡಲಿಲ್ಲ ಅಂತ ನೀವು ಸಿಎಂ ಹೇಳಿದ್ದಾರೆ. ಯಾರು ಹೇಳಿದ್ರು ಸರ್? ನೀವು ಪ್ರಧಾನಮಂತ್ರಿಗಳೇ ಹೇಳ್ಬೋದು ಸರ್. ಎಲ್ಲ ಬಹಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾತಾಡಿದ್ರು. ನಮ್ಮ ಪ್ರಧಾನಮಂತ್ರಿಗಳು ಹಂಗ ವ್ಯಕ್ತಿಗಳ ಬಗ್ಗೆ ಮಾತಾಡೋದೇ ಇಲ್ಲ. ಅರ್ಥೈಸೋಕೆ ಇಂಟರ್ಪ್ರಿಟೇಷನ್ ಸರ್, ಇಂಟರ್ಪ್ರಿಟೇಷನ್. ಅದು ನಡೆದಿರೋ ಸ್ಥಿತಿಗತಿ ಬಗ್ಗೆ ಹೇಳಿದ್ರು, ವ್ಯಕ್ತಿಗಳ ಬಗ್ಗೆ, ಒಟ್ಟು ನಡೀತಿರುವ ಷಡ್ಯಂತ್ರಗಳ ಬಗ್ಗೆ ಹೇಳಿದ್ರು. ಆದ್ರೆ ಪ್ರಧಾನಮಂತ್ರಿಗಳ ಬಾಯಿಂದ ಹೇಳಿಲ್ಲ ಅಂತ ಹೇಳಿದೆ. ಅದು ಜನರ ತೀರ್ಮಾನಕ್ಕೆ ಬಿಟ್ರೆ, ನಾವು ಜನತಾ ನ್ಯಾಯಾಲಯದಲ್ಲಿ ನಿಂತಿರೋದ್ರಿಂದ ಸರ್, ಜನರ ತೀರ್ಮಾನಕ್ಕೆ ಬಿಟ್ರೆ. ಯಾಕೆ ಸರ್? ಇಲ್ಲ ಸರ್, ನಾನು ಸ್ಪಷ್ಟ ಹೇಳಿನಿ ಏನಂದ್ರೆ, ಬರಾಕ ಮನೆಗೂ ನೀರಾವರಿ ಈಗೇನು ಸುತ್ತಲ ನಿಂತದ, ಇದು ಇದಕ್ಕೆ ಕಾಂಗ್ರೆಸ್ ಅವರು ನೈತಿಕವಾಗಿ ಹಣ ಹೋಗ್ಬೇಕಾಗ್ತದೆ. ಏನ್ ಹೇಳಿದ್ರು ಸರ್ ನೆನಪಿದೆಯಾ ನಿಮಗ? ಏನೋ ಒಂದ್ ಹೆಜ್ಜೆ ಮುಂದೆ ಹೋಗಿರೋದ್ರು ಅಂದ್ರೆ, ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳನ್ನ ರಾಜ್ಯ ಸರ್ಕಾರದಿಂದ ಮಾಡೋದು ಕಷ್ಟದ ಅಂತ ಹೇಳಿ. ಮತ್ತೆ ಇದು ಉತ್ತರ ಕರ್ನಾಟಕದ ದ್ರೋಹದ ಮಾತೆ ಅಂದ್ರೆ, ಅವ್ರು ಗೊತ್ತಿರ್ಲಾರ್ದೆ ಮಾಡಿಲ್ಲ ನೀರಾವರಿ ಕೆಲಸಗಳನ್ನ, ಇಲ್ಲಿಗೆ ನಿಲ್ಲಿಸಿರು ಸರ್, ಗೊತ್ತಿದ್ದೇ ನಿಲ್ಲಿಸ್ಯಾರ ಅಂತ, ಇದು ನಮ್ಮ ಕಡೆಯಿಂದ ಆ ಮಾಡೋದು ಅಲ್ಲಿದ್ದು ಅಂತ ಹೇಳಿ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯವನ್ನು ತೋರ್ಯಾರ. ಅದಕ್ಕೆ ಪೂರ್ವಕವನ್ನು ನಿಮ್ಮತ್ತು ಹಾವೇರಿಗಳು ಕೇಳಿದ್ರಲ್ಲ, ಉತ್ತರ ಕರ್ನಾಟಕದವ್ರು ನೋಟ್ ಹಾಕ್ರಿ ನಮ್ಗೆ, ನಾವ್ಯಾಕೆ ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಹಾವೇರಿಗಳನ್ನ ನಿಂತೆ ಕೇಳ್ಯಾರಲ್ಲ, ಹಲವಾರು ಬಾರಿ ರಿಪೀಟ್ ಮಾಡ್ಯಾರ ಉತ್ತರ ಕರ್ನಾಟಕದ ಕುರಿತವ್ರ ಭಾವನೆಯನ್ನ ಹಲವಾರು ಬಾರಿ ರಿಪೀಟ್ ಮಾಡ್ಯಾರ.